Hello family, welcome back to my channel. This is day 2 in our Tamil Nadu trip. ಇವಾಗ ನಾವು ಮಧುರೈಯಲ್ಲಿರೋ ಜೆಸಿ ರೆಸಿಡೆನ್ಸಿಯಲ್ಲಿ ತಿಂಡಿ ತಿನ್ಕೊಂಡು ಚೆಕ್ಔಟ್ ಮಾಡಿ ಮಧುರೈಯಿಂದ ಶ್ರೀವಿಲ್ಲಿಪುತ್ತೂರ್ ಕಡೆಗೆ ನಮ್ಮ ಪಯಣನ ಶುರು ಮಾಡಿದೀವಿ. ಮಧುರೈಯಿಂದ ಶ್ರೀವಿಲ್ಲಿಪುತ್ತೂರ್ ಸುಮಾರು 80 kilometers ದೂರದಲ್ಲಿದೆ. ಅರೌಂಡ್ 1.5 hours ಆಗುತ್ತೆ ಜರ್ನಿ ಮಾಡೋದಕ್ಕೆ. ಮಧ್ಯದಲ್ಲಿ ಅಲ್ಲಲ್ಲಿ ರೋಡು ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಆ ರೋಡು ಕನ್ಸ್ಟ್ರಕ್ಷನ್ ಆಗ್ಬಿಟ್ಟು ಇನ್ನ ಬೇಗನೆ ಹೋಗಿ ನಾವು ಮಧುರೈಯಿಂದ ಶ್ರೀವಿಲ್ಲಿಪುತ್ತೂರ್ ರೀಚ್ ಆಗ್ಬೋದು. ಇವಾಗ ನಾವು ಆಲ್ಮೋಸ್ಟ್ ಶ್ರೀವಿಲ್ಲಿಪುತ್ತೂರ್ ದೇವಸ್ಥಾನದ ಹತ್ರ ಇದೀವಿ. ಬನ್ನಿ, ದೇವರ ದರ್ಶನ ಮಾಡಿಕೊಂಡು ಬರೋಣ. ಪಾರ್ಕಿಂಗ್ ಚಾರ್ಜಸ್ ಬಂದು 50 rupees ಆಗುತ್ತೆ ಈ ದೇವಸ್ಥಾನದಲ್ಲಿ. ಟೈಮಿಂಗ್ಸ್ ಏನು ಇರೋದಿಲ್ಲ. ಅವ್ರು ಆಲ್ರೆಡಿ ಹೇಳ್ದಂಗೆ ಮೊಬೈಲ್ ನ ಸಹ ಇಲ್ಲಿ ಕ್ಯಾರಿ ಮಾಡಬಹುದು. ಸೊ ಯಾವುದೇ ಯೋಚನೆ ಇಲ್ಲ, ನಿಮ್ ಮೊಬೈಲ್ ನ ನೀವು ಈ ದೇವಸ್ಥಾನಕ್ಕೆ ತಗೊಂಡೋಗ್ಬೋದು. ಇಲ್ಲಿ ನೀವು ನೋಡ್ತಾ ಇರುವಂತ ಗೋಪುರ ರಾಜಗೋಪುರ. ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜರು. ಇದು 15th century ಕನ್ಸ್ಟ್ರಕ್ಷನ್ ಆಗಿರುತ್ತೆ. 192 feet ಹೈಟ್ ಅಲ್ಲಿದೆ. ಹಾಗೇನೆ ಈ ದೇವಸ್ಥಾನದ ಈ ಗೋಪುರ ಏನ್ ನೋಡ್ತಾ ಇದ್ದೀರಾ, ಈ ಗೋಪುರನ ತಮಿಳುನಾಡು ಅವರು ಅಫಿಷಿಯಲ್ ಇಲ್ಲೇ ನೀವು ನೋಡ್ತಾ ಇರೋ ಹಂಗೆ ದೇವಸ್ಥಾನ ತುಂಬಾನೇ ವಿಶಾಲವಾಗಿದೆ. ಈ ದೇವಸ್ಥಾನದಲ್ಲಿ ವಿಷ್ಣುವು ವಟಪತ್ರಸಾಯಿಯಾಗಿ ಹಾಗೇನೆ ಲಕ್ಷ್ಮಿ ಆಂಡಾಳಮ್ಮ ಆಗಿ ನೆಲೆಸಿದ್ದಾರೆ. ಈ ವಿಷ್ಣು ದೇವಸ್ಥಾನದಲ್ಲಿ ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿನ ನೋಡಬಹುದು. ಹಾಗೆ ಆದಿಶೇಷನ ಮೇಲೆ ಮಲಗಿರುವಂತ ವಿಷ್ಣುವಿನ ನೋಡಬಹುದು. ಲಕ್ಷ್ಮೀ ನರಸಿಂಹನ ನೋಡ್ಕೊಂಡು ಸ್ವಲ್ಪ ರೈಟ್ ಸೈಡ್ ಅಲ್ಲಿ ಬಂದ್ರೆ ಈ ತರ ಸ್ಟೆಪ್ ಸಿಗುತ್ತೆ. ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ನಮಗೆ ಸಿಗೋದು ಆದಿಶೇಷನ ಮೇಲೆ ಆಯಾಗಿ ಮಲಗಿರುವಂತ ವಿಷ್ಣು, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ, ಕಾಲ ಹತ್ರ ಲಕ್ಷ್ಮೀ ಸ್ವರೂಪರಾದಂತ ಶ್ರೀದೇವಿ ಭೂದೇವಿ, ಹಾಗೆ ನಮಗೆ ಸೂರ್ಯ ಚಂದ್ರ ವಿಶ್ವಸೇನ ಇವರನ್ನೆಲ್ಲಾರನ್ನು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ಇವಾಗ ನಾವು ಈ ದೇವಸ್ಥಾನದ ಅಂತ ಹೇಳಿದ್ರೆ ಈ ವಿಷ್ಣು ದೇವಸ್ಥಾನದ ಎದುರುಗಡೆನೆ ಇರುವಂತ ಒಂದು ಮಂಟಪ, ಅದೇ ಗೋಪಾಲ ವಿಲಾಸ ಮಂಟಪ. ಬನ್ನಿ ಅದನ್ನ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಇದೇ ಗೋಪಾಲ ವಿಲಾಸ ಮಂಟಪ. ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು. ಈ ಮಂಟಪದಲ್ಲೇ ಗರುಡ ದೇವರಿರೋದು. ಈ ಮಂಟಪದ ಪಕ್ಕದಲ್ಲೇ ಅಂದ್ರೆ ಎದುರುಗಡೆ ಭಾಗದಲ್ಲೇ ವರಾಹ ಸ್ವಾಮಿನ ನಾವು ನೋಡಬಹುದು. ಈ ಮಂಟಪ ಆರ್ಕಿಟೆಕ್ಚರ್ ತುಂಬಾನೇ ಚೆನ್ನಾಗಿದೆ. ಹೊರಗಡೆ ಎಷ್ಟು ಬಿಸಿಲಿದ್ರು ಇಲ್ಲಿ ಕೂತ್ಕೊಂಡಿದ್ರೆ ಒಂಥರ ತಣ್ಣಗಿದೆ, ಅಷ್ಟು ಚೆನ್ನಾಗಿ ಈ ವೆಂಟಿಲೇಷನ್ ಎಲ್ಲ ಇದೆ ಈ ಮಂಟಪದಲ್ಲಿ. ಇಲ್ಲಿ ನೀವು ನೋಡ್ತಾ ಇರೋಂಗೆ ಇದು ಆರ್ಕಿಟೆಕ್ಚರ್, ಇದು ಎಷ್ಟು ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ. ಇಷ್ಟು ದೊಡ್ಡದಾದ ಮಂಟಪದಲ್ಲಿ ಪ್ರತಿಯೊಂದು ಕಂಬದ ಮೇಲ್ಗಡೆನೂ ಡಿಸೈನ್ ಎಲ್ಲ ಮಾಡಿದ್ದಾರೆ. ನನಗಂತೂ ಈ ಮಂಟಪ ತುಂಬಾನೇ ಇಷ್ಟ ಆಯ್ತು. ಈ ಮಂಟಪದಿಂದ ನಾವು ರಾಜಗೋಪುರನ ಸಹ ನೋಡಬಹುದು. ಇಷ್ಟು 192 feet ಹೈಟ್ ಇರುವಂತ ರಾಜಗೋಪುರ ಈ ಮಂಟಪದಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಈ ಮಂಟಪದಲ್ಲಿ ನಾವು ಸುತ್ತಮುತ್ತ ಅಂತ ಹೇಳಿದ್ರೆ ಈ ದೇವಸ್ಥಾನದ ಗರ್ಭಗುಡಿಯಿಂದ ಸುತ್ತಮುತ್ತ ಏನೇನಿದೆ, ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನ್ನೋದೆಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈ ದೇವಸ್ಥಾನದಲ್ಲೂ ಸಹ ನಮ್ಗೆ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಹೋಗಿದ್ದು ವೀಕ್ ಡೇ ಟೈಮ್ ಅಲ್ಲಿ. ಸೊ ಅದರಿಂದ ಜನ ತುಂಬಾನೇ ಕಮ್ಮಿ ಇದ್ರು, ನಮ್ಗೆ ತುಂಬಾ ಹೊತ್ತು ಈ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅನುಕೂಲ ಆಯ್ತು ಅಂತಾನೆ ಹೇಳ್ಬೋದು. ಗೋಪಾಲ ವಿಲಾಸ ಮಂಟಪದಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಫೋಟೋಸ್ ನು ಸಹ ತಗೊಂಡ್ವಿ. ಇವಾಗ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಪ್ರದಕ್ಷಿಣೆ ಹಾಕ್ತೀವಿ. ಆದ್ರಿಂದ ಗರ್ಭಗುಡಿಯ ಗುಡಿಗೆ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ನಾವು ಸುತ್ತೋಣ ಅಂತ ಹೇಳಿ ಹೊರಟ್ವಿ. ಸೊ ಇಲ್ಲೂ ಆರ್ಕಿಟೆಕ್ಚರ್ ತುಂಬಾನೇ ಚೆನ್ನಾಗಿದೆ. ದೊಡ್ಡ ದೊಡ್ಡ ಪಿಲ್ಲರ್ಸ್ ಆಗಿರ್ಬೋದು, ತುಂಬಾನೇ ವಿಶಾಲವಾದಂತ ಜಾಗ ಇದೆ. ನೀವು ನೋಡ್ತಾ ಇದ್ರೆ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈ ದೇವಸ್ಥಾನನ. ಹಾಗೆ ಆರ್ಕಿಟೆಕ್ಚರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಿ ಗೋಪುರ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಒಂಥರ ಈ ದೇವಸ್ಥಾನ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿ ವಡಪತ್ರ ಸಾಯಿ ದೇವಸ್ಥಾನ ಈ ಪ್ಲೇಸ್ ಅಲ್ಲಿ ಮುಂಚೆಯಿಂದನೇ ಇತ್ತು. ಬಟ್ ಇದ್ರ ಪಕ್ಕದಲ್ಲಿ ಆಗಿರುವಂತ ಆಂಡಾಳಮ್ಮ ದೇವಸ್ಥಾನ, ಹಾಗೆ ಅದ್ರ ಹಿಸ್ಟ್ರಿನ ಇವಾಗ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಂಗೆ 12 ಆಳ್ವಾರ್ಸ್ ಇದಾರೆ ಅಂತ ಹೇಳಿದ್ರೆ 12 Alvars. ಸೊ ಅದ್ರಲ್ಲಿ ಒಬ್ರೇ ಒಬ್ರು ಫೀಮೇಲ್ ಆಳ್ವಾರ್ ಇರೋದು, ಅವರೇ ಆಂಡಾಳಮ್ಮ. ಸೊ ಈಗ
ಹೇಗೆ ಹಾಂಡಾಳಮ್ಮ ಈ ಭೂಮಿಗೆ ಬಂದಿದ್ದು ಅದರ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಟ್ವೆಲ್ ಆಳ್ವಾರ್ಸ್ ಅಲ್ಲಿ ಪೆರಿಯಾಳ್ವಾರ್ ಅಂತ ಕರೆಸ್ಕೊಳ್ಳುವಂತ ವಿಷ್ಣು ಚಿತ್ತ ಅವರು ಈ ದೇವಸ್ಥಾನದಲ್ಲಿ ದೇವರಿಗೆ ತಮ್ಮ ಸೇವೆನ ಸಲ್ಲಿಸ್ತಾ ಇರ್ತಾರೆ. ದಿನ ತಮ್ಮ ತೋಟದಿಂದ ಹೂಗಳನ್ನ ಕಿತ್ಕೊಂಡು ಬರೋದು, ದೇವರಿಗೆ ಮಾಲೆ ಮಾಡಿ ಅರ್ಪಿಸೋದು, ಇದೇ ಅವರಿಗೆ ದಿನನಿತ್ಯದ ಕಾರ್ಯ ಆಗಿರುತ್ತೆ. ಸೊ ಒಂದಿನ ದೇವರ ಅಲಂಕಾರಕ್ಕೋಸ್ಕರ ಹೂ ಕೀಳ್ತಾ ಇರ್ಬೇಕಾದ್ರೆ ತುಳಸಿ ಗಿಡದ ಪಕ್ಕದಲ್ಲೇ ಒಂದು ಸಣ್ಣ ಮಗುವಿನ ನೋಡ್ತಾರೆ. ನೋಡಿದ ತಕ್ಷಣ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ವಿಷ್ಣು ಚಿತ್ತ ಅವರಿಗೆ ಮಗು ಇರೋದಿಲ್ಲ, ದೇವರು ತನಗಾಗಿ ಕಳಿಸಿದೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾರೆ. ಸೊ ಈಗ್ಲೂ ಸಹ ನೀವು ಆ ತುಳಸಿ ಗಿಡ ಹಾಗೆ ಆ ಸುತ್ತಮುತ್ತ ಏನಿದೆ ಅದನ್ನ ಪ್ರದೇಶನ ನೋಡ್ಬೋದು. ದೇವಸ್ಥಾನದಿಂದ ವಿಷ್ಣು ದೇವಸ್ಥಾನದಿಂದ ಹೊರಗಡೆ ಬಂದು ಈ ಬಾಕ್ಲಿಂದ ಹೋದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಆ ದೇವಸ್ಥಾನ. ಸೊ ಇಲ್ಲೇ ನೀವು ಆ ತುಳಸಿ ಗಿಡ ಹಾಗೆ ಬಾವಿನೂ ಸಹ ನೋಡ್ಬೋದು. ಇದೆ ಆಂಡಾಳಮ್ಮ ಸನ್ನಿಧಿ. ದೇವ ದರ್ಶನಕ್ಕೆ ಹೋಗ್ತಾ ಹೋಗ್ತಾ ಕತೆ ಮುಂದುವರ್ಸೋಣ ಬನ್ನಿ. ತುಳಸಿ ಗಿಡದ ಹತ್ರ ಸಿಕ್ಕಂತ ಮಗುಗೆ ವಿಷ್ಣು ಚಿತ್ತ ಅವರು ಗೋದಾದೇವಿ ಅಂತ ಹೆಸರಿಡ್ತಾರೆ. ವಿಷ್ಣು ಚಿತ್ತ ಅವರಿಗೆ ತುಂಬಾನೇ ಭಕ್ತಿ ಜಾಸ್ತಿ, ಅವ್ರ ಜೊತೆ ಬೆಳೀತಾ ಇದೆ ಅಂತ ಹೇಳಿದ್ಮೇಲೆ ಗೋದಾದೇವಿಗೆ ಆ ಭಕ್ತಿಗೇನ್ ಕಮ್ಮಿನ ಹೇಳಿ, ತುಂಬಾನೇ ಭಕ್ತಿ ಇರುತ್ತೆ ಗೋದಾದೇವಿಗೂ ಸಹ. ಬೆಳೀತಾ ಇರ್ಬೇಕಾದ್ರೆ ಗೋದಾದೇವಿ ಕೃಷ್ಣನ ಕಥೆಗಳಾಗಿರ್ಬೋದು, ಕೃಷ್ಣನ ಲೀಲೆಗಳಾಗಿರ್ಬೋದು, ರಾಮಾಯಣ ಆಗಿರ್ಬೋದು, ಇದನ್ನೆಲ್ಲ ಕೇಳ್ಕೊಂತ ಬೆಳೀತಾ ಇರ್ತಾರೆ. ಹಾಗೆ ಕೃಷ್ಣನ್ ಮೇಲೆ ಹಾಗೆ ವಿಷ್ಣು ದೇವರ ಮೇಲೆ ತುಂಬಾನೇ ಅಪಾರವಾದಂತ ಭಕ್ತಿ ಗೋದಾದೇವಿಗೆ ಬೆಳೀತಾ ಬರುತ್ತೆ. ಗೋದಾದೇವಿ ತಾನೂ ಸಹ ತಂದೆ ಜೊತೆ ಹೂ ಕಿತ್ಕೊಂಡು ಬರೋದು, ಹೂ ಹಾರ ಮಾಡೋದು, ದೇವರ ದರ್ಪಿಸೋದು ಇದನ್ನೇ ಮಾಡ್ತಾ ಇರ್ತಾರೆ. ವಯಸ್ಸಿಗೆ ಬಂದಂತ ಗೋದಾದೇವಿಗೆ ವಿಷ್ಣುವಿನ ಮದುವೆ ಆಗ್ಬೇಕು ಅಂತ ಅನ್ಸುತ್ತೆ. ಸೊ ಏನ್ ಮಾಡಕ್ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ದಿನ ತಾನು ದೇವರಿಗೆ ಕಟ್ಟಿದ್ದಂತ ಹಾರ ಏನಿರುತ್ತೆ ಅದನ್ನ ತನ್ನ ಮೇಲೆ ಹಾಕೊಳ್ಳೋದು, ಚೆನ್ನಾಗ್ ಕಾಣ್ತಾ ಇದ್ದೀನ ಅಂತ ಬಾವಿ ಹತ್ರ ಹೋಗಿ ಆ ಪ್ರತಿಬಿಂಬದಲ್ಲಿ ತನ್ನ ಅಲಂಕಾರನೆಲ್ಲ ನೋಡ್ಕೊಳ್ಳೋದು, ಈ ತರ ಮಾಡ್ತಾ ಇರ್ತಾರೆ. ಸೊ ಇದನ್ನ ಒಂದ್ಸರಿ ವಿಷ್ಣು ಚಿತ್ತ ಅವರು ನೋಡ್ಬಿಟ್ಟು ತುಂಬಾನೇ ಕೋಪ ಬಂದ್ಬಿಡುತ್ತೆ ಅವರಿಗೆ. ನೋಡಮ್ಮ, ಈ ತರ ಎಲ್ಲ ಮಾಡಬಾರ್ದು, ದೇವರಿಗೆ ನಾವು ಮಲಿನ ಆದಂತ ಏನು ಯಾವ್ದನ್ನೇ ವಸ್ತುನ ಕೊಡಬಾರ್ದು, ನಿನ್ ಮೇಲೆ ಹಾಕೊಂಡು ಮತ್ತೆ ದೇವ್ರು ಕೊಡ್ತಿದ್ಯಾ ಅಂತ ಹೇಳಿದ್ರೆ ಅದು ಮಲಿನ ಆಗಿರುತ್ತೆ ಅಂತ ಹೇಳಿ ತುಂಬಾನೇ ಬುದ್ಧಿವಾದ ಹೇಳ್ತಾರೆ. ಸೊ ಹಂಗ್ ಹೇಳಿದ್ಮೇಲೂ ವಿಷ್ಣು ಚಿತ್ತ ಅವರಿಗೆ ಏನೋ ಒಂಥರ ಮನ್ಸಲ್ಲಿ ಗೊಂದಲ ಇರುತ್ತೆ. ಸೊ ಆದ್ರಿಂದ ಅವರು ಅವತ್ತು ದೇವರಿಗೆ ಹೂನಾರ ಕೊಡೋದೇ ಇಲ್ಲ. ಅವತ್ತೊಂದಿನ ಮಲಗಿರ್ಬೇಕಾದ್ರೆ ವಿಷ್ಣು ಚಿತ್ತ ಅವರಿಗೆ ಕನಸಲ್ಲಿ ವಿಷ್ಣು ಬಂದು ಹೇಳ್ತಾರೆ, ಯಾಕಿವತ್ತು ನನ್ಗೆ ಆಹಾರ ತಂದು ಹಾಕ್ಲಿಲ್ಲ ಅಂತ ಹೇಳಿ. ಅವಾಗ ವಿಷ್ಣು ಚಿತ್ತ ಅವ್ರು ಹೇಳ್ತಾರೆ, ಈ ತರ ನನ್ ಮಗಳು ಈ ತರ ಮಾಡಿದ್ಲು, ಸೊ ಆದ್ರಿಂದ ನಾನು ಇವತ್ತು ತಂದು ಹಾಕ್ಲಿಲ್ಲ, ನಾಳೆ ಕಟ್ಕೊಂಡು ಬಂದು ಹೊಸದಾಗಿ ಹಾರ ಮಾಡಾಕ್ತೀನಿ ಅಂತ ಹೇಳ್ತಾರೆ. ವಿಷ್ಣು ಅದಕ್ಕೆ ನಕ್ಕಿ, ಗೋದಾದೇವಿ ತನ್ನ ಮೈ ಮೇಲೆ ಹಾಕೊಂಡಂತ ಹಾರ ನನಗೆ ತುಂಬಾನೇ ಇಷ್ಟ, ಸೊ ಆದ್ರಿಂದ ನನ್ಗೆ ಅವಳು ಹಾಕಿದ ಹಾರನೇ ನನಗ್ ಬೇಕು ಅಂತ ಕೇಳ್ಕೊಂತಾರೆ. ಸೊ ವಿಷ್ಣು ಚಿತ್ತರಿಗೆ ಏನೂ ಅರ್ಥ ಆಗಲ್ಲ, ಏನಿದು ತನ್ನ ಮಗಳಾದಂತ ಗೋದಾದೇವಿ ನಾರ್ಮಲ್ ಒಬ್ರು ಮನುಷ್ಯರಷ್ಟೇ, ಅವ್ರು ಹಾಕಿದ್ದಂತ ಹಾರ ದೇವ್ರಿಗೆ ಹಿಂಗ್ ಇಷ್ಟ ಆಗತ್ತೆ ಅನ್ನೋದು ವಿಷ್ಣು ಚಿತ್ತ ಅವರಿಗೆ ಒಂದಷ್ಟು ಆಶ್ಚರ್ಯ ಸಹ ಆಗತ್ತೆ. ವಿಷ್ಣು ಕನ್ಸಲ್ಲಿ ಬಂದು ಹೇಳಿದ್ಮೇಲೆ ಸರಿ ಅಂತ ಹೇಳಿ ದಿನ ಹಾಗೇನೆ ಗೋದಾದೇವಿ ಹಾರನ ತನ್ನ ಮೇಲೆ ಹಾಕೊಳ್ಳೋದು, ಅದಾದ್ಮೇಲೆ ಅದನ್ನ ವಟಪತ್ರ ಸಾಯಿಗೆ ಹರಪಿಸೋದು, ಇದೇ ತರ ಮಾಡ್ತಾ ಇರ್ತಾರೆ. ಸೊ ಹೀಗೆ ಮಾಡ್ತಾ ಮಾಡ್ತಾ ಗೋದಾದೇವಿಗೆ ವಿಷ್ಣುವಿನ ಮದುವೆ ಆಗ್ಲೇಬೇಕು ಅಂತ ಹೇಳಿ ದೃಢ ಮನಸ್ಸು ಬಂದ್ಬಿಡುತ್ತೆ. ಸೊ ಅದಕ್ಕಾಗಿ ಧನುರ್ಮಾಸ ಟೈಮಲ್ಲಿ ಧನುರ್ಮಾಸ ವ್ರತನ ಶುರು ಮಾಡ್ತಾರೆ ಗೋದಾದೇವಿ. ಭೂಮಿಯಲ್ಲಿ ಫಸ್ಟ್ ಧನುರ್ಮಾಸ ವ್ರತ ಮಾಡಿದ್ದು ಗೋದಾದೇವಿನೇ, ಗೋದಾದೇವಿನೇ ನಮಗೆಲ್ಲರಿಗೂ ಆ ವ್ರತನ ತಂದ್ಕೊಟ್ಟಿದ್ದು. ಈ ಕಷ್ಟಗಳನ್ನೆಲ್ಲ ನೋಡಿ ವಿಷ್ಣು ಗೋದಾದೇವಿ ಯಾಕಮ್ಮ ಇಷ್ಟು ಕಷ್ಟ ಪಡ್ತೀಯ, ಇನ್ನ ನಾನಿನ್ನ ಮದುವೆ ಆಗ್ತೀನಿ ಅಂತ ಹೇಳೋದಕ್ಕೆ ವಿಷ್ಣು ಚಿತ್ತ ಅವರ ಕನಸಲ್ಲಿ ಬರ್ತಾರೆ. ಹೌದು, ಸಾಕ್ಷಾತ್ ವಿಷ್ಣುನೇ ವಿಷ್ಣು ಚಿತ್ತ ಅವರ ಕನಸಲ್ಲಿ ಬಂದು ಹೇಳ್ತಾರೆ, ಗೋದಾದೇವಿ ಯಾರು ಅಲ್ಲ, ಲಕ್ಷ್ಮೀ ಸ್ವರೂಪ, ನಾನು ಗೋದಾದೇವಿನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ವಿಷ್ಣು ಚಿತ್ತರಿಗೆ ಸಂತೋಷ ತಡಿಯೋಕೆ ಆಗೋದಿಲ್ಲ. ವಿಷ್ಣು ಏನು ಬಂದು ನನ್ನ ಹತ್ರ ನನ್ನ ಮಗಳನ್ನ ಕೇಳೋದು, ವಿಷ್ಣು ನನ್ಗೆ ಅಳಿಯಾನ, ನಾನು ವಿಷ್ಣುಗೆ ಮಾವನ ಅಂತ ಹೇಳಿ ತುಂಬಾನೇ ಖುಷಿ ಆಗ್ಬಿಡುತ್ತೆ ವಿಷ್ಣು ಚಿತ್ತ ಅವರಿಗೆ. ಸರಿ ಅಂತ ಹೇಳಿ ಗೋದಾದೇವಿಗೆ ಹೇಳ್ತಾರೆ, ಗೋದಾದೇವಿಗೂ ತುಂಬಾನೇ ಖುಷಿ ಆಗುತ್ತೆ. ಹಾಗೇನೆ ಒಂದ್ಸರಿ ಗೋದಾದೇವಿಯ ಕನಸಲ್ಲಿ ವಿಷ್ಣುವಿನ ಅವತಾರವಾದಂತ 108 ದಿವ್ಯ ಅವತಾರಗಳು ಬರುತ್ತೆ. ಸೊ ಆ ಅವತಾರದಲ್ಲಿ ಒಂದು ಅವತಾರ ನೀನ್ ಸೆಲೆಕ್ಟ್ ಮಾಡ್ಕೋ, ಆ ಅವತಾರದಲ್ಲಿ ನಾನ್ ಬಂದು ನಿನ್ನ ಮದ್ವೆ ಆಗ್ತೀನಿ ಅಂತ ವಿಷ್ಣು ಹೇಳ್ತಾರೆ. ಸೊ ಆಗ ಗೋದಾದೇವಿಗೆ ರಂಗನಾಥನ ಮೇಲೆ ತನ್ನ ಮನಸ್ಸು ನಿಲ್ಲುತ್ತೆ, ನಾನು ರಂಗನಾಥನೇ ಮದ್ವೆ ಆಗ್ತೀನಿ ಅಂತ ಗೋದಾದೇವಿ ಹೇಳ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ಅಲ್ಲಿರುವಂತ ಪಾಂಡ್ಯನ ರಾಜರ ಕನಸಲ್ಲಿ ಮತ್ತೆ ವಿಷ್ಣು ಬಂದು ಗೋದಾದೇವಿನ ರಂಗನಾಥ ಸ್ವಾಮಿ ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರುವಂತ ತಿರುಚಿ ಶ್ರೀರಂಗಂಗೆ ಗೋದಾದೇವಿನ ರಥದ ಮುಖಾಂತರ ಕರ್ಕೊಂಡು ಬನ್ನಿ, ನಾನು ಶ್ರೀರಂಗಂ ಅಲ್ಲಿ ಗೋದಾದೇವಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ. ಆಗ ರಾಜ ಆಜ್ಞೆಯನ್ನ ಹೊರಡಿಸಿ ಗೋದಾದೇವಿನ ಮದುಮಗಳಾಗಿ ರೆಡಿ ಮಾಡಿ ತುಂಬಾನೇ ಅಲಂಕೃತವಾಗಿರುವಂತ ರಥದಲ್ಲಿ ಶ್ರೀವಿಲ್ಲಿಪುತ್ತೂರಿಂದ ಶ್ರೀರಂಗಂಗೆ ಕರ್ಕೊಂಡು ಬರ್ತಾರೆ. ಸೊ ಶ್ರೀರಂಗಂಗೆ ಬರ್ತಾ ಇದ್ದಂಗೆನೆ ಗೋದಾದೇವಿಗೆ ರಂಗನಾಥನನ್ನ ನೋಡಿ ತುಂಬಾನೇ ಖುಷಿಯಾಗಿ ಅವರು ಜ್ಯೋತಿಯಾಗಿ ಬದಲಾಗಿ ಹೋಗಿ ಶ್ರೀರಂಗನಾಥನಲ್ಲಿ ಐಕ್ಯರಾಗ್ತಾರೆ. ಸೊ ಇದೆ ಆಂಡಾಳಮ್ಮನ ಹಿಸ್ಟ್ರಿ.
ದೇವಸ್ಥಾನದ ಗರ್ಭಗುಡಿ ಸುತ್ತಲೂ ಇದ್ರ ಕಥೆನೆಲ್ಲ ಬಿಂಬಿಸುವಂತ ಪೇಂಟಿಂಗ್ ಎಲ್ಲ ಇದೆ. ತುಂಬಾನೇ ಕಲರ್ಫುಲ್ ಆಗಿದೆ ದೇವಸ್ಥಾನ ನೋಡೋದಕ್ಕೆ. ನಮಗಂತೂ ಅಂಡಾಲಮ್ಮನ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ರಶ್ ಕಮ್ಮಿ ಇರೋದ್ರಿಂದ ದೇವ್ರ ಮುಂದೆ ನಿಂತ್ಕೊಂಡು ಕಣ್ತುಂಬ ದೇವ್ರನ್ನ ನೋಡಿದ್ವಿ ನಾವಂತೂ. ಸೊ ಇವಾಗ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಂಗೆನೆ ಈ ಐಸ್ ಆಪಲ್ ಜ್ಯೂಸ್ ಮಾಡ್ತಾ ಇದ್ರು. ಯೂಶ್ವಲಿ ನಾನು ಐಸ್ ಆಪಲ್ ತಿಂದಿದ್ದೆ, ಬಟ್ ಅದ್ರ ಜ್ಯೂಸ್ ಯಾವತ್ತು ಕುಡ್ತಿರ್ಲಿಲ್ಲ. ಅದ್ರಲ್ಲೂ ಇನ್ನೊಂದು ಯುನೀಕ್ ಏನಪ್ಪ ಅಂತ ಹೇಳಿದ್ರೆ ಈ ತರ ಲೀವ್ಸ್ ಅಲ್ಲಿ ಕೊಡ್ತಾ ಇದ್ರು. ಇದ್ರೊಳಗೆ ಆಗ್ತಾ ಇದ್ರು. ಸೊ ಇದನ್ನ ನಾವು ಕುಡಿಬೇಕಾಗಿತ್ತು. ನನಗೆ ಅದೊಂಥರ ಯುನೀಕ್ ಅಂತ ಹೇಳುತ್ತೆ ಅನ್ನಿಸ್ತು. ಸೊ ಅದು ಶ್ರೀವಿಲ್ಲಿಪುತ್ತೂರಿಂದ ಇವಾಗ ನಮ್ಮ ಪಯಣ ಕನ್ಯಾಕುಮಾರಿ ಕಡೆಗೆ ಹೊರಟಿದೆ. ಸೊ ಕನ್ಯಾಕುಮಾರಿ ಹೋಗ್ಬೇಕಾದ್ರೆ ಮಧ್ಯಾಹ್ನ ಟೈಮ್ ಆಯ್ತು, ಊಟ ಮಾಡೋಣ ಅಂತ ಹೇಳಿ ಈ ಹೋಟ್ಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಬನ್ನಿ, ಹೋಟೆಲ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿದ್ರಲ್ಲ ಹೇಗನ್ನಿಸ್ತು ನಿಮ್ಗೆ ಈ ಹೋಟೆಲ್? ನನಗಂತೂ ತುಂಬಾನೇ ಇಷ್ಟ ಆಯ್ತು. ಮರುಭೂಮಿಯಲ್ಲಿ ನಮ್ಗೆ ಒಯಾಸಿಸ್ ಸಿಕ್ಕದಂಗೆ ಅನ್ನಿಸ್ತು ಈ ಹೋಟೆಲ್. ತುಂಬಾನೇ ಹೋಟೆಲ್ ಸರ್ಚ್ ಮಾಡಿದ್ವಿ ನಾವು, ಎಲ್ಲೂ ನಮ್ಗೆ ಹೋಟೆಲ್ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಬಟ್ ಈ ಹೋಟೆಲ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಹೋಟೆಲ್ ನೋಡಕ್ ಚೆನ್ನಾಗಿದೆ, ಟೇಸ್ಟ್ ಹೇಗಿರುತ್ತೋ ಅಂತ ಅನ್ಕೊಂಡಿದ್ವಿ, ಬಟ್ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಈ ಹೋಟೆಲಲ್ಲಿ. ಹೋಟೆಲ್ ತುಂಬಾನೇ ಆಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಈ ಪೇಂಟಿಂಗ್ ಅಂತೂ ಬೈಕ್ ರೈಡರ್ಸ್ಗೆ ತುಂಬಾನೇ ಇಷ್ಟ ಆಗುತ್ತೆ. ದೆಲ್ಲಿಯಿಂದ ಇದು ಲೇ ಲಡಾಖ್ ಹೇಗೆ ರೂಟ್ ಮ್ಯಾಪ್ ಹೇಗಿದೆ ಅನ್ನೋದನ್ನೆಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಕಿಡ್ಸ್ ಪ್ಲೇ ಏರಿಯಾ ಸಪರೇಟ್ ಇದೆ, ಹಾಗೇನೆ ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾನೇ ಇಷ್ಟ ಆಯ್ತು ನನಗೆ ಈ ಹೋಟೆಲ್. ಇಲ್ಲಿ ನಾವು ಒಂದು ರೋಟಿ ಕರಿ ಆರ್ಡರ್ ಮಾಡ್ಕೊಂಡ್ವಿ, ರೋಟಿ ಜೊತೆಗೆ ಪನ್ನೀರ್ ಕರಿ ಹಾಗೆ ಮಸಾಲಾ ಮಜ್ಜಿಗೆ ಇಷ್ಟನ್ನು ಆರ್ಡರ್ ಮಾಡ್ಕೊಂಡು ಊಟ ಮಾಡಿದ್ವಿ. ನಾನು ಆಗ್ಲೇ ಹೇಳ್ದಂಗೆ ಊಟ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಈಗ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಆದಂತ ಕನ್ಯಾಕುಮಾರಿ ಕಡೆಗೆ ನಮ್ಮ ಜರ್ನಿನ ಶುರು ಮಾಡ್ತಾ ಇದೀವಿ. ಕನ್ಯಾಕುಮಾರಿ ರೋಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೇಚರ್ ಚೆನ್ನಾಗಿದೆ. ರೋಡ್ ಆ ಕಡೆ ಈ ಕಡೆ ಎರಡೂ ಸೈಡ್ ಅಲ್ಲೂ ವಿಂಡ್ ಮಿಲ್ ಕಾಣಿಸುತ್ತೆ. ನಾನಂತೂ ಲೈಫ್ ಅಲ್ಲಿ ಇಷ್ಟೊಂದು ವಿಂಡ್ ಮಿಲ್ ಒಂದೇ ಸರಿಗೆ ನೋಡೇ ಇರ್ಲಿಲ್ಲ. ವ್ಯೂ ತುಂಬಾನೇ ಚೆನ್ನಾಗಿದೆ, ರೋಡ್ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಜರ್ನಿ ಚೆನ್ನಾಗೇ ಇರತ್ತಲ್ವಾ. ಸೊ ನಾವು ಆಲ್ಮೋಸ್ಟ್ 3:30 ಹೋಗಿ ಕನ್ಯಾಕುಮಾರಿನ ರೀಚ್ ಆದ್ವಿ. ಕನ್ಯಾಕುಮಾರಿ ವ್ಲಾಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. Thank you.